ಹಾಸನದ ಸಂಸದ ಎನ್ಡಿಎ ಮೈತ್ರಿ ಅಭ್ಯರ್ಥಿ ಪ್ರಜ್ವಲ್ ರೇವಣ್ಣ ಅವರು ಇದುವರೆಗೂ ನಡೆದ ಎಲ್ಲ ಮಹಿಳಾ ದೌರ್ಜನ್ಯಗಳ ದಾಖಲೆ ಮುರಿದು ಹಾಕಿದ್ದಾರೆ. ದೇಶದ ಪ್ರಧಾನಿ ತಮ್ಮ ಪ್ರತಿ ಭಾಷಣದಲ್ಲಿ ಕುಟುಂಬ ರಾಜಕಾರಣ ಹಾಗೂ ಭೇಟಿ ಬಚಾವೋ ಭೇಟಿ ಪಡಾವೋ ಎಂದು ಹೇಳುತ್ತಲೇ ಇರುತ್ತಾರೆ. ಅವರ ಮಾತಿಗೆ ಏನಾದರೂ ಅರ್ಥವಿದೆಯೇ ಎಂದು ಎಐಸಿಸಿ ಮಹಿಳಾ ಘಟಕದ ರಾಷ್ಟ್ರೀಯ ಅಧ್ಯಕ್ಷೆ ಅಲಕಾ ಲಂಬಾ ಪ್ರಶ್ನಿಸಿದರು. ಕೆಪಿಸಿಸಿ ಕಚೇರಿಯಲ್ಲಿ ನಡೆದ ಮಾಧ್ಯಮಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಮಹಿಳೆಯರ ಮೇಲೆ ದೌರ್ಜನ್ಯ ಎಸಗಿರುವ ಪ್ರಜ್ವಲ್ ರೇವಣ್ಣ, ಬಿಜೆಪಿಯ ಕುಲ್ದೀಪ್ ಸಿಂಗ್, ಉತ್ತರ ಪ್ರದೇಶದ ರಾಮ್ ದುಲ್ಹಾರೆ, ಬ್ರಿಜ್ ಭೂಷಣ್ ಸಿಂಗ್, ಹರಿಯಾಣದ ಸಚಿವ ಸಂದೀಪ್ ಸಿಂಗ್ ಇವರೆಲ್ಲ ಮಹಿಳೆಯರು ಬಾಲಕಿಯರ ಮೇಲೆ ದೌರ್ಜನ್ಯ ಎಸಗಿದವರು. ಇವರೇ ನಿಜವಾದ ಮೋದಿ ಪರಿವಾರದವರು. ಇದೇ ಮೋದಿ ಅವರ ಪರಿವಾರವಾದದ ಅರ್ಥ ಎಂದು ಕುಟುಕಿದರು. ಪ್ರಜ್ವಲ್ ರೇವಣ್ಣ 2000ಕ್ಕೂ ಹೆಚ್ಚು ಬಾರಿ ಇಂತಹ ಕೃತ್ಯಗಳಲ್ಲಿ ಭಾಗಿಯಾಗಿದ್ದಾನೆ. ನಮ್ಮ ಹೆಣ್ಣು ಮಕ್ಕಳ ಜೊತೆ ಕೆಟ್ಟದಾಗಿ ನಡೆದುಕೊಂಡಿದ್ದಾನೆ. ಮೋದಿ ಅವರು ಮಾತೆತ್ತಿದರೆ ಕುಟುಂಬ ರಾಜಕಾರಣದ ಬಗ್ಗೆ ಮಾತನಾಡುತ್ತಾರೆ. ಆದರೆ ಮಾಜಿ ಪ್ರಧಾನಿ ದೇವೇಗೌಡರ ಕುಟುಂಬದ ಜೊತೆ ನಿಂತು ಪ್ರಧಾನಿಗಳು ಫೋಟೋಗೆ ಪೋಸು ಕೊಡುತ್ತಾರೆ. ಭಾಷಣದಲ್ಲಿ ಮಾತ್ರ ಕುಟುಂಬ ರಾಜಕಾರಣ ಮತ್ತು ಭೇಟಿ ಬಚಾವೋ ಬಗ್ಗೆ ಮಾತನಾಡುತ್ತಾರೆ ಎಂದು ಅಲಕಾ ಲಂಬಾ ವಾಗ್ದಾಳಿ ನಡೆಸಿದರು. एक हजार बेटियों के साथ गलत काम करने वाला एक आदमी है. प्रधानमंत्री जी को तुरंत इस पे बयान देना चाहिए था, अपना अलायंस तोड़ना चाहिए था और कर्नाटक की सरकार को विश्वास दिलाना चाहिए था कि आपके द्वारा गठित एसआईटी को भारत सरकार का पूरा समर्थन मिलेगा. क्यों? क्योंकि अपराधी कर्नाटक भारत छोड़ चुका है और इसलिए यहाँ पर केंद्र सरकार की भी भूमिका आती है कि वो राज्य सरकार की मदद करे अपराधी को भारत और कर्नाटक और एसआईटी पुलिस को सौंपने में. मैं एक चीज फिर कह रही हूँ, मामला बेहद गंभीर है. मैं पूरे देश में आ रही हूँ, बहुत से महिलाओं के प्रति अपराध सुनने में आए पर ये अपराध ने सारे रिकॉर्ड तोड़ दिए हैं. नाबालिग बेटियों के भी बलात्कार हुए हैं. अगर एक बेटी भी सामने आ गई जो हम अपील कर रहे हैं तो पॉक्सो कानून के मुताबिक फांसी की सजा है और यहां ये यह होते हुए आप देखेंगे. 2023 ಡಿಸೆಂಬರ್ ತಿಂಗಳಲ್ಲೇ ಬಿಜೆಪಿ ಮುಖಂಡ ದೇವರಾಜೇಗೌಡ ಈ ಕೃತ್ಯಗಳ ಬಗ್ಗೆ ಪತ್ರ ಬರೆದು ಈ ಘಟನೆಗಳ ಬಗ್ಗೆ ಎಚ್ಚರಿಕೆ ನೀಡಿದ್ದರು. ಜೆಡಿಎಸ್ ಜೊತೆ ಬಿಜೆಪಿ ಮೈತ್ರಿ ಮಾಡಿಕೊಂಡರೆ ಬಿಜೆಪಿಗೆ ಹೊಡೆತ ಬೀಳುವುದು ಖಂಡಿತ ಎಂದು ಹೇಳಿದ್ದರು. ಆದರೂ ಸಹ ಮೈತ್ರಿ ಮಾಡಿಕೊಳ್ಳಲಾಯಿತು. ಇಷ್ಟೊಂದು ಘೋರ ಘಟನೆ ನಡೆದಿದ್ದರೂ ಸಹ ಬಿಜೆಪಿಯ ಒಬ್ಬನೇ ಒಬ್ಬ ನಾಯಕನು ಬಾಯಿ ಬಿಟ್ಟಿಲ್ಲ. ಸ್ಮೃತಿ ಇರಾನಿ, ರಾಷ್ಟ್ರೀಯ ಮಹಿಳಾ ಆಯೋಗದ ಅಧ್ಯಕ್ಷರೇ, ಅಮಿತ್ ಶಾ, ಪ್ರಧಾನಿ ಮೋದಿ ಅವರೇ, ಎಲ್ಲಿದ್ದೀರಿ? ಜೂನ್ 2, 2023 ನ್ಯಾಯಾಲಯದಿಂದ ಆದೇಶ ತಂದಿದ್ದ ಪ್ರಜ್ವಲ್ ರೇವಣ್ಣ ಅವರ ವಿರುದ್ಧ ಯಾವುದೇ ಸುದ್ದಿ ವಿಡಿಯೋಗಳನ್ನ ಪ್ರಸಾರ ಮಾಡಬಾರದು ಎಂದು ತಡೆಯಾಜ್ಞೆ ತಂದಿದ್ದರು. ಅಂದರೆ ಈ ವಿಚಾರ ಎಲ್ಲರಿಗೂ ತಿಳಿದಿತ್ತು, ಆದರೂ ಇದರ ಬಗ್ಗೆ ಕ್ರಮ ಕೈಗೊಂಡಿಲ್ಲ ಎಂದು ಕೇಳಿದರು. ಅಧಿಕಾರದ ಮತದಿಂದ ಈ ಕೃತ್ಯಗಳು ನಡೆದಿದೆ. ತನ್ನ ಅಧಿಕಾರವನ್ನ ಬಳಸಿಕೊಂಡು ಬಡ ಅಮಾಯಕ ಹೆಣ್ಣು ಮಕ್ಕಳ ಮಾನಹಾನಿಯಾಗಿದೆ. ಪ್ರಧಾನಮಂತ್ರಿಗಳೇ ಜೊತೆಗಿರುವಾಗ ಆತ ಏಕೆ ಭಯಪಡಬೇಕು? ಅದಕ್ಕೆ ಸಾವಿರಾರು ವಿಡಿಯೋಗಳನ್ನ ಮಾಡಿದ್ದಾನೆ. ಕಾನೂನಿನ ಭಯವಿಲ್ಲದೆ ಕೃತ್ಯ ಎಸಗಿದ್ದಾನೆ ಎಂದು ಹರಿಹಾಯ್ದರು. 1000 ವಿಕ್ಟಿಮ್ ಹೇ ಉನ್ನೆ ಸಾಮ್ನೆ ಲಾನೆ ಕಿ ಹಮ್ನೆ ಅಪೀಲ್ ಕಿ ಆಯೆಂಗೆ ತೋ ಮಾಮ್ಲಾ ಜಲ್ದಿ ಆಗೆ ಬಢೇಗಾ ಔರ್ ಎಸ್ಐಟಿ ಮುಝೆ ಲಗ್ ರಹಾ ಹೈ ಅಪ್ನೆ ಆಪ್ ಮೇ ಕ್ಯೂಂಕಿ ಸರ್ಕಾರ ಕಾ ಪೂರಾ ಸಪೋರ್ಟ್ ಹೈ ಕಹೀಂ ಪೇ ಭಿ ಉನ್ಕೋ ಕೋಯಿ ಮದದ್ ಚಾಹಿಯೆ ಹೋಗಿ ಜರ್ಮನಿ ತಕ್ ಜಾನೆ ಮೇ ಹಮ್ ಲೋಗ್ ಉನ್ಕಿ ಮದದ್ ಸರ್ಕಾರ ಕರೇಗಿ ಮುಖ್ಯಮಂತ್ರಿ ಹಮಾರಿ ಇಸ್ ಪೇ ಪೂರಾ ಭರೋಸಾ ಹೈ ಕಹೀಂ ಕೋಯಿ ಅಡಚನ್ ಆಯಿ ರುಕಾವಟ್ ಆಯಿ ತೋ ವೋ ಕೇಂದ್ರ ಸರ್ಕಾರ ಕೆ ಸ್ತರ್ ಪರ್ ಆಯೆಗಿ ಕಿ ಜರ್ಮನಿ ಕಿ ಸರ್ಕಾರ ಸೇ ಬಾತ್ ಕರ್ನೆ ಮೇ ಅಗರ್ ವೋ ದೇರಿ ನಾ ಕರೇ ತೋ ಯೆ ಮಾಮ್ಲಾ ಜಲ್ದ ಆಗೆ ಬಢೇಗಾ. ಮುಝೆ ಲಗ್ತಾ ಹೈ ಎಸ್ಐಟಿ ಅಪ್ನೆ ಆಪ್ ಮೇ ಪೂರಿ ತರಹ ಸಕ್ಷಮ ಹೈ ಇಸ್ ಮಾಮ್ಲೆ ಕೋ ಅಂಜಾಮ್ ತಕ್ ಪಹುಂಚಾನೆ ಕೆ. ಶೋಷಣೆಗೆ ಒಳಗಾದ ಹೆಣ್ಣು ಮಕ್ಕಳ ಗುರುತನ್ನ ಆದಷ್ಟು ಗುಪ್ತವಾಗಿ ಇರಿಸಿ ಎಂದು ಎಸ್ಐಟಿಯಲ್ಲಿ ಮನವಿ ಮಾಡುತ್ತೇನೆ. ಹಾಗೂ ಅನ್ಯಾಯಕ್ಕೆ ಒಳಗಾದ ಎಲ್ಲ ಮಹಿಳೆಯರ ಪರವಾಗಿ ನಾವು ಇರುತ್ತೇವೆ. ಆರೋಪಿ ತಪ್ಪಿಸಿಕೊಳ್ಳದಂತೆ ದೂರು ನೀಡಬೇಕು. ಪೊಲೀಸ್ ಠಾಣೆಗೆ ಬರಲು ಹೆದರಿಕೆಯಾದರೆ ಆನ್ಲೈನ್ ಮೂಲಕ ದೂರು ದಾಖಲಿಸಿ ಎಂದು ಅವರು ತಿಳಿಸಿದರು. आपकी मदद करने के लिए, आपको न्याय दिलाने के लिए हम सब आपके सामने हैं. ये प्रेस कॉन्फ्रेंस करने का एक ही मकसद था, 1000 विक्टिम तक अपनी आवाज को पहुंचाना और उनमें ये विश्वास होना कि हाँ अब बस बहुत, अब मेरा साथ देने के लिए पूरी महिला कांग्रेस, पूरी सरकार आ चुकी है. और मुझे उम्मीद है अब अभी एक FIR हुई है, आने वाले दिनों में हजारों FIR होंगी और हम उसको
ದೇಖೆಂಗೆ ಕಿ ವೋ ಹೋ ಕಾರ್ವಾಯಿ ಕೋ ಧನ್ಯವಾದ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.